2021ನೇ ಇಂಡಿಪೆಂಡೆನ್ಸ್ ಡೇನಲ್ಲಿ ಹಾರಿಸಿರುವಂಥ ಈ ನ್ಯಾಷನಲ್ ಫ್ಲಾಗನ್ನು ನೋಡಿ. ಎಲ್ರಿಗೂ ನಮಸ್ಕಾರ, ಟ್ರಾವೆಲರ್ಸ್ಗೆ ಮತ್ತೆ ಸ್ವಾಗತ. ಬನ್ನಿ ನೋಡೋಣ ಇವತ್ತು ನಾವು ಎಲ್ಲಿದ್ದೀವಿ ಅಂತ. ನಾವು ಹರಿ ಪರ್ವತಲ್ಲಿದ್ದೀವಿ. ಸೊ ಇದು ಒಂದು ವಿಶಾಲವಾದಂಥ ಫೋಟೋ. ಆಮೇಲೆ ದ ಬೆಸ್ಟ್ ಪಾರ್ಟ್ ಬಂದುಬಿಟ್ಟು ಇದನ್ನು BSF ನವರು ಟೇಕ್ ಕೇರ್ ಮಾಡ್ತಾರೆ. ತುಂಬ ಕ್ಲೀನ್ ಆ್ಯಂಡ್ ವೆಲ್ ಡಿಸಿಪ್ಲಿನ್ಡ್ ಎಂಟ್ರೆನ್ಸ್ ಇತ್ತು, ಚೆಕ್ಕಿಂಗ್ ಎಲ್ಲ ಆಯಿತು. ಇವಾಗ ಫೋಟೋ ತುಂಬಾ ಮೇಲಿದೆ, ಮತ್ತೆ ಜಯ ಬೋಲೆ ಅಂದ್ಕೊಂಡು ಮೆಟ್ಲು ಹತ್ಕೊಂಡು ಹೋಗಬೇಕು. ಬನ್ನಿ ತೋರಿಸ್ತೀನಿ. ಅದು ಫೋಟೋ ಇದೆಲ್ಲ, ಇದು ಅಲ್ಲಿ BSF ಅವ್ರದ್ದು ಇದೆಲ್ಲ. ಮೇಲೆ ಹೋಗೋಣ. ಇಲ್ಲಿ ಇಲ್ಲಿ ನೋಡಿ ವ್ಯೂ. ತುಂಬಾ ಹೈಟಲ್ಲಿದೆ ಇದು, ವಾಕ್ ಮಾಡ್ಕೊಂಡು ಹೋಗ್ಬೇಕು. ಅದ್ಭುತವಾದ ವ್ಯೂ ಇದೆ ಇಲ್ಲಿ. ಇಟ್ಸ್ ವೆರಿ ಟೈರಿಂಗ್ ಬಟ್ ವ್ಯೂ ನೋಡ್ಕೊಂಡು ಹೋಗಬೇಕು. ಬಿಸಿಲು ಜಾಸ್ತಿ ಇದೆ. ನಮ್ಮ ಡ್ರೈವರ್ ಅವ್ರು ಹೇಳ್ತಿದ್ರು ಇವಾಗ ಸ್ವಲ್ಪ ಕಡಿಮೆ, ಇಲ್ಲಾಂದರೆ 36-37ವರೆಗೂ ಹೋಗುತ್ತೆ ಕಾಶ್ಮೀರಲ್ಲಿ. ಸ್ಟೇ ಹೆಲ್ದಿ ಗೈಸ್, ವಾಕಿಂಗ್ ಗೀಕಿಂಗ್ ಮಾಡಿ, ಇಲ್ಲಾಂದರೆ ಈ ಥರ ಬಂದಾಗ ತುಂಬಾ ಕಷ್ಟಪಡಬೇಕಾಗತ್ತೆ. ವಾರ್ನಿಂಗ್, ಸ್ಟ್ರೇಟ್ ಅಪ್ ವಾರ್ನಿಂಗ್. ಹೆರಿಟೇಜ್ ಪ್ಲೇಸ್ನ ಚೆನ್ನಾಗಿ ನೋಡ್ಕೋಗೋರು ಇಟ್ ಅಂತ ಅಷ್ಟೇ ಬರೆದಿದ್ರು. ಫೋರ್ಟಲ್ ಎಂಟ್ರಿ ಇದೆ, ಬಟ್ ಇನ್ನೂ ಹತ್ತಬೇಕು ಗುರು. ಹೈ, ಹತ್ತಿ ಹತ್ತಿ ಮೇಲೆ ಹತ್ತಿ 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 ಮೇಲೆ ಹತ್ತಿ. ಜಾಸ್ತಿನೇ ಓಡೋದಿದೆ. ಓ ಬಾಯ್, ಮೇಲೆ ಇರೋದು ಫೋರ್ಟ್. ಬಂದ್ವಿ ಫೋರ್ಟ್ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸು, ಈ ಡೋಮ್ ಟಾಪು. ಸೊ ಇದು ಪ್ರಿಸರ್ವ್ಡ್ ಏರಿಯಾ, ಅಂದರೆ BSF ಅವ್ರದ್ದು ಆಫೀಸು ಇರುತ್ತೆ. ಸೊ ನೋಡ್ಕೊಂಡು ವೀಡಿಯೋಸ್ ಮಾಡಬೇಕು, ಪರ್ಮಿಷನ್ ಕೇಳ್ಕೊಂಡು. ಇದು ದ್ವಾರಬಾಗ್ಲು, ಫೋರ್ಟ್ ಒಳಗಡೆ ಕಾಣುವಂಥ ಒಂದು ಡಿಟೇಲಿಂಗ್. ಫ್ಲವರ್ ಇದೆ, ನನ್ನ ತಮ್ಮ ಡೋರು, ಆಮೇಲೆ ಇದೊಂದು ವಾಚ್ ಟವರ್, ಆಮೇಲೆ ಅಲ್ಲಿ ಟೆಂಪಲ್, ಆಮೇಲೆ ನಮ್ಮ ರಾಷ್ಟ್ರಧ್ವಜ. ಇಲ್ಲೇ ಹೋಗೋಣ, ಬನ್ನಿ ಏನಿದೆ ಡೀಟೇಲ್ ಆಗಿ ನೋಡ್ಕೊಂಡು. ಇದು ಎಂಟ್ರೆನ್ಸು, ಒಳಗಡೆ ಖಾಲ್ಸಾದ್ ನೋಡ್ಬೋದು. ಇದು ಸಿಖಿಸಮ್ ಅವರ ಒಂದು ಪಂಜಾಬ್ ಗುರುತು. ಇಲ್ಲಿ ಒಂದು ಗುರುದ್ವಾರ ಇದೆ, ಜೂಬೋಲೆ ಸೋನಿಯಾ ಶಾಸ್ತ್ರೀಯ ಕಾಲ್. ಗುರುದ್ವಾರೆಗೆ ಹೋಗಿ ಬರೋಣ. ಆಮೇಲೆ ಒಂದು ಕಾಳಿ ಮಾತಾ ಟೆಂಪಲ್ ಇದೆ ಗುರುದ್ವಾರದ ಜೊತೆ. ಬನ್ನಿ ಹಾಗೂ ಗುರುದ್ವಾರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ, ಗುರುದ್ವಾರ ಹಾಗೂ ಟೆಂಪಲ್ ಜೊತೆಗೆ ಇರುವಂಥದ್ದು. ಪಕ್ಕದಲ್ಲಿ ಗುರುದ್ವಾರ, ಇದು ಕಾಳಿ ಮಂದಿರ್. ಬನ್ನಿ ಹೋಗೋಣ ಒಳಗೆ. ಕಾಳಿ ಮಾತಾ ಆಶೀರ್ವಾದ ಹಾಗೂ ಗುರುನಾನಕ್ ಸಾಹೇಬ್ ಅವರ ಒಂದು ಆಶೀರ್ವಾದ ತೊಗೊಂಡು ಮುಗೀತು. ಗುರುದ್ವಾರ ಹೋದಾಗ ನಿಮ್ಮ ತಲೆಯನ್ನು ನೀವು ಕವರ್ ಮಾಡ್ಕೋಬೇಕು. ನನ್ನ ಫ್ರೆಂಡ್ಸ್ ಹೇಳೋ ಥರ ಸೌತ್ ಇಂಡಿಯನ್ ಸರ್ದಾರ್ ಥರ ಕಾಣ್ತಾ ಇದೆ ಶಾಸ್ತ್ರೀಯ ಕಾಲ. 2021ನೇ ಇಂಡಿಪೆಂಡೆನ್ಸ್ ಡೇನಲ್ಲಿ ಹಾರಿಸಿರುವಂಥ ಈ ನ್ಯಾಷನಲ್ ಫ್ಲ್ಯಾಗನ್ನು. ನಮ್ಮ ನ್ಯಾಷನಲ್ ಫ್ಲ್ಯಾಗ್, ಜೈ ಹಿಂದ್ ಜೈ ಭಾರತ್ ಮಾತಾ. ಫೋರ್ ಸೈಡ್ಸು ವಾಚ್ ಟವರ್ ಇದೆ ಇಲ್ಲಿ, ಆಮೇಲೆ ವಾಕಿಂಗ್ ಪಾತ್ ಇದೆ ನೋಡಿ. ನಾವು ಬನ್ನಿ ಒಂದು ಸೈಡ್. ಇಟ್ಸ್ ಬ್ಯೂಟಿ, ಈ ಬ್ಯೂಟಿ ನೋಡಿ. ನಮ್ಮ ರಾಷ್ಟ್ರಧ್ವಜ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ. ಓ ಮೈ ಲವ್. ಇವೆಲ್ಲ ಚಿಕ್ಕ ಬಂಕರ್ಗಳು ನೋಡಿ. ಒಳಗಡೆ ಯಾವ ರೀತಿ ವಾಚ್ ಟವರ್ ಇದೆ ಅಂತ ನೋಡಿ. ಆ ಫ್ರೇಮಲ್ಲಿ ಒಂದು ಎಷ್ಟು ಚೆನ್ನಾಗಿ ಊರು ಕಾಣುತ್ತೆ. ನೋಡಿ ಕಾರಿಡೋರ್ ಫೋಟೋದ್ದು ನೋಡಿದ್ವಿ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಆಮೇಲೆ ಏನು ವ್ಯೂ, 360 ಡಿಗ್ರಿ ಎಂಟೈರ್ ಶ್ರೀನಗರ್ ಕಾಣುತ್ತೆ ಅನ್ನೋ ಥರ ಇದೆ ವ್ಯೂ ನೋಡಿ.
ಎಲ್ಲ ನಾಲ್ಕು ಕಡೆ ಟವರ್ಸಲ್ಲಿ ನಾಲ್ಕು ದಿಕ್ಕು ಕಾಣುತ್ತೆ. ಹತ್ತೋದಿದೆ ಹತ್ತೋದಿದೆ, ಬಟ್ ವರ್ತ್ ವಿಸಿಟಿಂಗ್. ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಏರಿಯಲ್ ವ್ಯೂ ಕಾಣುತ್ತೆ ಸಿಟಿದು. ವರ್ತ್ ಕ್ಲೈಂಬಿಂಗ್. ಹತ್ತಕ್ಕಾಗಿಲ್ಲ ಅಂದರೆ ಸ್ವಲ್ಪ ಕಷ್ಟ, ಇಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗಿತ್ತು. ಸೊ ಗೈಸ್ ಅಗೇನ್ ಆ್ಯಂಡ್ ಅಗೇನ್ ಬಿ ಫಿಟ್. ಒಂದು ಶಕ್ತಿಪೀಠ ಇದೆ ಅಂತ ಹೇಳಿದ್ರು, ಒಂದು ದೇವಿಯ ಟೆಂಪಲ್ಲು. ಬನ್ನಿ ನೋಡ್ಕೊಂಡು ಹೋಗೋಣ, ತೆಳಗಡೆ ಇದೆ, ಎರಡು ನಿಮಿಷ ವಾಕ್ ಇದೆ, ನೋಡ್ಕೊಂಡು ಬನ್ನಿ ದೇವಿ ಟೆಂಪಲ್ಲು ಅಂತ ಹೇಳಿದ್ರು ಅಲ್ಲಿ ಸರ್ಜಿ. ಅದಕ್ಕೆ ನೋಡೋಣ ಬನ್ನಿ, ಇಲ್ಲಿವರೆಗೂ ಬಂದು ಮಿಸ್ ಮಾಡ್ಕೊಂಡು ಹೋಗ್ಬಾರ್ದು ಯಾವುದೇ ಅಪರ್ಚುನಿಟಿ ಇಂಥ ಇಂಪಾರ್ಟೆಂಟ್ ಟೆಂಪಲ್ಸ್ನ. ಕುತ್ತಿಗೆ ಬಿದ್ದಾಯ್ತು, ಯಾವನು ಬರ್ತೀವಿ. ದೇವಾಲಯ ಎದುರುಗಡೆ ಹೋಗ್ತಾ ಇರೋದು. ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಕಾಶ್ಮೀರಲ್ಲಿರುವಂಥ ಹಿಂದೂ ಟೆಂಪಲ್ಸ್ ಹಾಗೂ ಕೆಲವು ಡೀಟೀಸ್ ಬಗ್ಗೆ. ಎಲ್ಲರಿಗೂ 78ನೇ ಗಣತಂತ್ರ ದಿವಸದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ ಈ ವಿಡಿಯೋನಲ್ಲಿ ನಾವು ಹರಿಪ್ರಭಾತ್ ಹಾಗೂ ಪುಣ್ಯಸ್ಥಳಗಳನ್ನು ನೋಡಿದ್ವಿ. ಇದೇ ಥರ ಟ್ರಾವೆಲ್ ಓರೀಸ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋ ತನಕ ನಮಸ್ಕಾರ, ಜೈ ಹಿಂದ್.